ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗುರುವಿನ ಗುಲಾಮನಾಗದ ತನಕ ದೊರೆಗದಣ್ಣ ಮುಕ್ತಿ ಅಂತ ಹೇಳಿದ್ರೆ ಗುಲಾಮ ಆಗೋದು ಅಂತ ಹೇಳಿದ್ರೆ ಗುಲಾಮಗಿರಿ ಮಾಡೋದಲ್ಲ, ಪ್ರೀತಿಯನ್ನ ತೋರಿಸೋದು. ಗುರುವಿನೆಡೆಗೆ ಅತ್ಯಂತ ಪ್ರೀತಿಯನ್ನ ತೋರಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಯಾಕೆ ಈ ಸರ್ವಧರ್ಮಗಳನ್ನು ಪ್ರೀತಿಸುವಂತ, ಸರ್ವಧರ್ಮಗಳನ್ನು ಆರಾಧಿಸುವಂತ, ಸರ್ವಧರ್ಮಗಳ ವಿಶೇಷತೆಗಳನ್ನು ಹೇಳುವಂತ ಕಾರ್ಯಕ್ರಮಗಳು ಹೆಚ್ಚಾಗಬೇಕು ಅಂತ ಹೇಳಿದ್ರೆ, ಇವತ್ತು ನಾವು ಎಂಥ ಕೆಟ್ಟ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಪ್ರತಿ ಹಣ್ಣಿಗೂ ಒಂದೊಂದು ಜಾತಿ ಧರ್ಮದ ಲೇಬಲ್ ಅನ್ನ ನಾವು ಹಚ್ಚಿಬಿಟ್ಟಿದ್ದೀವಿ. ಪ್ರತಿಯೊಂದು ಬಣ್ಣಕ್ಕೂ ಧರ್ಮದ ಲೇಬಲ್ ಅನ್ನ ನಾವು ಹಚ್ಚಿಬಿಟ್ಟಿದ್ದೀವಿ. ಕೇಸರಿ ಹಾಕೊಳ್ಳೋರು ಇವರು, ಹಸಿರು ಹಾಕೊಳ್ಳೋರು ಇವರು, ಖರ್ಜೂರ ತಿನ್ನೋದು ಇವ್ರ ಧರ್ಮ, ತೆಂಗಿನಕಾಯಿ ನಮ್ಮ ಧರ್ಮದ್ದು, ಹೀಗೆ ಎಲ್ಲವನ್ನ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಇದನ್ನ ಡಿವೈಡ್ ಮಾಡ್ಕೊಳ್ಳಿ, ಕಿತ್ತಾಡಿ, ಹೊಡೆದಾಡಿ, ಬಡದಾಡಿ ಅಂತ ಯಾವ ಧರ್ಮವೂ ಹೇಳೋದಿಲ್ಲ. ಯಾವ ಧರ್ಮವೂ ಒಬ್ರನ್ನ ಹೊಡೀರಿ ಬಡೀರಿ ಅಂತ ಹೇಳೋದಿಲ್ಲ. ಎಲ್ಲ ಧರ್ಮಗಳ ಸಾರವೂ ಇಷ್ಟೇ, ಪ್ರೀತಿಸಿ ಪ್ರೀತಿಸಿ ಮತ್ತು ಪ್ರೀತಿಸುತ್ತಲೇ. ಆ ಜೈನ ಧರ್ಮ ಹೇಳೋ ಹಾಗೆ ಬದುಕಿರಿ ಬದುಕಲು ಬಿಡಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಯಾವ ದ್ವೇಷ, ಅಸೂಯೆ, ಕ್ರೋಧ ಇದ್ಯಾವುದು ಇಟ್ಕೊಳ್ದೆ ಬರೀ ಪ್ರೀತಿ ಇದ್ರೆ ನಾವು ಬದುಕ್ತೀವಿ, ಬೇರೆಯವ್ರಿಗೂ ಬದುಕೋದಕ್ಕೆ ಬಿಡ್ತೀವಿ. ಹಿಂದೂ ಧರ್ಮ ಏನ್ ಹೇಳುತ್ತೆ? ಸರ್ವೇ ಜನೋ ಸುಖಿನೋ ಭವಂತು. ಬರೀ ಹಿಂದೂಗಳು ಸುಖಿನೋ ಭವಂತು ಅಂತ ಹಿಂದೂ ಧರ್ಮ ಹೇಳಿಲ್ಲ. ಎಲ್ಲ ಜನರು ಕೂಡ, ಸರ್ವೇ ಜನ ಅಂದ್ರೆ ಎಲ್ಲ ಜನರು, ಸರ್ವ ಜನರು ಸುಖವಾಗಿರ್ಬೇಕು ಅಂತ ಹಿಂದೂ ಧರ್ಮ ಹೇಳುತ್ತೆ. ಇಸ್ಲಾಂ ಧರ್ಮ ಏನ್ ಹೇಳುತ್ತೆ? ಎಲ್ಲರನ್ನ ಪ್ರೀತಿಸಿ ಅನ್ನುವಂಥದ್ದನ್ನು ಕೂಡ ಇಸ್ಲಾಂ ಧರ್ಮ ಹೇಳುತ್ತೆ. ಯಾ ಯುನ್ನಾಸ್ ಅಂತ ಹೇಳುತ್ತೆ, ಅಂದ್ರೆ ಎಲ್ಲ ಮಾನವ ಕುಲವೇ, ಎಲ್ಲರೂ ನೀವು ಅಣ್ಣ ತಮ್ಮಂದಿರು ಅನ್ನೋದನ್ನ ಇಸ್ಲಾಂ ಧರ್ಮ ಹೇಳುತ್ತೆ. ಕ್ರಿಶ್ಚಿಯಾನಿಟಿ, ಮದರ್ ತೆರೇಸರನ್ನ ಕ್ರಿಶ್ಚಿಯಾನಿಟಿ ಒಂದು ದೊಡ್ಡ ಆದರ್ಶ ಅಂತ ತಗೊಂಡ್ರೆ ಅವರು ಸೇವೆಯನ್ನ ಮಾಡ್ಬೇಕಾದ್ರೆ ನೀನು ಹಿಂದೂ, ನೀನು ಮುಸ್ಲಿಂ ಯಾವುದನ್ನು ನೋಡ್ಲಿಲ್ಲ. ಅಣ್ಣ ಬಸವಣ್ಣ, ಈ ನೆಲದ ದಾರ್ಶನಿಕ, ಈ ನೆಲದ ಮೂಲ ತತ್ವವಾದಂತಹ ಬಸವಣ್ಣ ನೀನು ಹೆಣ್ಣು ನೀನು ಗಂಡು ಅನ್ನುವಂತಹ ಯಾವ ಭೇದ ಭಾವವನ್ನು ನೋಡ್ಲಿಲ್ಲ. ಮಾದಾರ ಚೆನ್ನಯ್ಯನನ್ನ, ಅಕ್ಕ ಮಹದೇವಿಯನ್ನ, ಸೂಳೆ ಸಂಕವ್ಯನ್ನ ತನ್ನ ಅನುಭವ ಮಂಟಪಕ್ಕೆ ಒಬ್ಬ ಗುರುವಾಗಿ ಕರೆದು ಕೂರಿಸ್ಕೊಂಡ. ಪುರಂದರದಾಸರು, ಕನಕದಾಸರು, ಶರಣರು ಇವರೆಲ್ಲರೂ ಹೇಳಿದ್ದು ಪ್ರೀತಿಸಿ ಪ್ರೀತಿಸಿ ಮತ್ತು ಪ್ರೀತಿಸುತ್ತಲೇ ಇರಿ ಅಂತ. ಸೂಫಿಸಂ ಹೇಳುವಂಥದ್ದು ಕೂಡ ಅಷ್ಟೇ, ಪ್ರೀತಿಯ ಹೊರತು ಇನ್ಯಾವುದೂ ಇಲ್ಲ. ಪ್ರೀತಿ ಅಂತ ಹೇಳಿದ್ರೆ ಇಷ್ಟೇ, ಮಾನವೀಯತೆ, ನಮ್ಮ ಒಳಗೆ ಇರುವಂಥ ಅವನದೇನೋ ಹಾಳು ಮಾಡ್ಬಿಡ್ಬೇಕು, ಅವನಿಗೆ ಇನ್ನೇನೋ ಆಗ್ಬಿಡ್ಬೇಕು, ಅವನಿಗಿನ್ನೇನೋ ನಷ್ಟ ಮಾಡ್ಬಿಡ್ಬೇಕು, ಅವನನ್ನು ದ್ವೇಷಿಸ್ಬೇಕು, ಅಸೂಹೆ ಪಡ್ಬೇಕು, ಇವುಗಳನ್ನ ತೆಗೆದು ನಾವು ಹೊರಗಡೆ ಇಟ್ಟರೆ ಇದೆಯಲ್ಲ, ನಿಜವಾಗಿಯೂ ಕೂಡ ನಾವೆಲ್ಲರೂ ಮನುಷ್ಯರಾಗ್ತೀವಿ. ಮನುಷ್ಯರಾಗ್ಬೇಕು, ಮನುಷ್ಯರನ್ನ ಪ್ರೀತಿಸ್ಬೇಕು ಅಂತ ಹೇಳೋದೇ ಎಲ್ಲ ಧರ್ಮಗಳ ಸಾರ. ನಾನೇ ಬರೆದಿರುವಂತಹ ಒಂದು ಪದ್ಯ ಇದೆ, ಅದನ್ನ ಹೇಳಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ಅಸೂಹೆಯ ಕಡಲಲ್ಲಿ ಈಜಾಡಿ ಪ್ರೇಮದ ಅತ್ತರ್ ಹಚ್ಚಿ ಬಂದರೆ, ಅಸೂಹೆಯ ಕಡಲಲ್ಲಿ ಈಜಾಡಿ ಪ್ರೇಮದ ಅತ್ತರ್ ಹಚ್ಚಿ ಬಂದರೆ ಅವನು ಕೈಗೂ ಸಿಗಲಾರ ಸೇರುವುದೆಲ್ಲಿಯ ಮಾತು. ದಕ್ಕಿಸಿಕೊಳ್ಳುವುದು ನಿನ್ನ ಸುಲಭವಲ್ಲ ಸೂಫಿ, ದಕ್ಕಿಸಿಕೊಳ್ಳುವುದು ನಿನ್ನ ಸುಲಭವಲ್ಲ ಸೂಫಿ, ಸಮುದ್ರದ ನಟ್ಟ ನಡುವಿನ ಬಿಕ್ಕಳಿಗೆ ನೀನು. ಆತ್ಮಗಳು ತಣಿಯಬೇಕು ಮಮತೆಯ ಮಳೆಯಲ್ಲಿ, ಮನಸ್ಸು ನಿಂದೆ ಇಡಬೇಕು ಪ್ರೇಮದ ಮಳೆಯಲ್ಲಿ. ಪ್ರೇಮಿಸಬೇಕು ಕಳಚಿಕೊಳ್ಳುವಂತೆ ಕ್ರೋಧಗಳು ಮತ್ಸರಗಳೆಲ್ಲವ ಬೆಂಕಿಗೆಸೆದು ಹಣತೆ ಸುಟ್ಟು ಬೆಳಕಾಗುವಂತೆ. ಒಲುಮೆಗಳು ಚಿಗುರು ಮೂಡಿಸಬೇಕು ಕಾರುಣ್ಯದ ತಂಗಾಳಿ ಬೀಸಿ ಹೊಂಗೆಯ ಗಾಳಿ ಹೊನ್ನಾಗುವಂತೆ. ಆತ್ಮಬಂಧುಗಳಾಗಬೇಕು ಆತ್ಮಬಂಧುಗಳಾಗಬೇಕು ಇಷ್ಕಿನ ವರತೆ ಬತ್ತದಂತೆ. ಮುಗುಳ್ನಗು ಮತ್ತೇರಿಸಬೇಕು ಬಂಡಿ ಕಳಚಿದ ಮಗುವಿನಂತೆ. ಸೂಫಿ ಸೂಫಿ ನಿನ್ನ ಸಾಂಗತ್ಯವನ್ನ ಸೇರಲು ಮೊದಲು ನನ್ನೊಳು ನಾನಾಗಬೇಕು, ನನ್ನ ಆತ್ಮವ ಮಥಿಸಿ. ಅರ್ಥ ಇಷ್ಟೇ, ನಮ್ಮನ್ನ ನಾವು ಮಥಿಸ್ಕೊಳ್ಬೇಕು, ನಮ್ಮನ್ನ ನಾವು ಪ್ರೀತಿಸ್ಕೊಳ್ಬೇಕು, ಬೇರೆಯವ್ರ ಬಗ್ಗೆ ಇರುವಂತಹ ಸಹ್ಯ ದ್ವೇಷ ಇವೆಲ್ಲವನ್ನ ಬಿಸಾಡ್ಬೇಕು. ಬಸವಣ್ಣ ಹೇಳಿದ ಹಾಗೆ ಇವನಾರವ ಇವನಾರವ ಇವನಾರವನೆಂದೆನಿಸಯ್ಯ ಇವ ನಮ್ಮವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಯಾರನ್ನು ಅವನ್ ಯಾರೋ, ಅವನ್ ಜಾತಿ ತಗೊಂಡು ಅವನ್ ಧರ್ಮ ತಗೊಂಡು ಅವನ್ ಯಾರೋ ಅವ್ನು ನಮ್ಮ ನನ್ನ ಅಂತ ಯಾರು ಹೇಳ್ಬೇಡಿ. ಸೂಫಿಸಂ ಹೇಳೋದು ಕೂಡ ಅದನ್ನೇ, ಎಲ್ಲಾ ಧರ್ಮಗಳು ಹೇಳೋದು ಕೂಡ ಅದನ್ನೇ. ಎಲ್ರೂ ನಮ್ಮವರು ಅಂತ ಪ್ರೀತಿಸಕ್ ಶುರು ಮಾಡಿ, ಎಲ್ರೂ ನಮ್ಮವರು ಅಂತ ಹೇಳೋದಿಕ್ ಶುರು ಮಾಡಿ, ಆವಾಗ ನಿಜವಾಗಿಯೂ ಮುಕ್ತಿಯ ದಾರಿ ನಿಮಗೆ ಸಿಗುತ್ತೆ. ಕನಕದಾಸ ಭಯ ಪಟ್ಟಿರ್ತಿದ್ರೆ ಅವತ್ತು ಕನಕದಾಸನಿಗೆ ಕೃಷ್ಣನ ದರ್ಶನ ಆಗ್ತಿರ್ಲಿಲ್ಲ. ಕನಕದಾಸನ ಮನಸ್ಸೊಳಗಡೆ ಇದ್ದಿದ್ದೇನು? ಭಯ ಅಲ್ಲ, ಪ್ರೀತಿ. ನಮ್ಮ ಗುರುಗಳ ಕಡೆಗೂ ನಮಗೆ ಇರಬೇಕಾಗಿರುವಂಥದ್ದು ಅಥವಾ ನಾವು ನಮ್ಮ ದೇವರ ಕಡೆಗೂ ನಮ್ಗೆ ಇರಬೇಕಾಗಿರೋದು ಭಯ ಅಲ್ಲ, ನಮಗಿರ್ಬೇಕಾಗಿರೋದು ಪ್ರೀತಿ. ಪ್ರೀತಿಯ ಮೂಲಕ ದೇವರನ್ನ, ನಾನು ನಂಬಿದ ಗುರುವನ್ನ ಒಲಿಸಿಕೊಳ್ಳುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಿದ್ರೆ ಇಡೀ ದೇಶ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಇರುವಂಥ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಒಂದೇ ಒಂದು, ಅದು ಪ್ರೀತಿ. ಪ್ರೀತಿ ಮತ್ತು ಪ್ರೀತಿ ಅಷ್ಟೇ. ಎಲ್ಲರನ್ನ ಪ್ರೀತಿಸ್ತಾ ಇದ್ದೀವಿ. ಕುವೆಂಪುರವರು ಹೇಳಿದ ಹಾಗೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಈ ಕರ್ನಾಟಕವನ್ನ, ಭಾರತವನ್ನ ಎಲ್ಲಾ ಧರ್ಮಗಳ ಉದ್ಯಾನವನ್ನಾಗಿ ಇಡೋದ್ರಲ್ಲಿ ನಮ್ಮ ಎಲ್ಲ ಇತರಹದ ಧರ್ಮಗುರುಗಳ ಪಾಲು ಬಹುದೊಡ್ಡದಿದೆ. ತಮ್ಮೆಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ